ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂಥ ಸ್ನೇಹಿತರಿಗೆ, ಓದ್ತಾ ಇರತಕ್ಕಂಥ ಸ್ನೇಹಿತರಿಗೆ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಬೇಕು, ನಾನು ಈ ಫೀಲ್ಡ್ಗೆ ಎಂಟರ್ ಆಗಬೇಕು ಅನ್ನುವಂಥ ಎಲ್ಲ ಬಂಧು ವರ್ಗಕ್ಕೆ ಒಂದಷ್ಟು ಮಾರ್ಗದರ್ಶನವನ್ನು, ಒಂದಷ್ಟು ಸಹಾಯವನ್ನು, ಜೊತೆಗೆ ನಿಮ್ಮಿಂದ ನಾವು ಕಲಿಯುವ, ನಮ್ಮಿಂದ ನೀವು ಕಲಿಯುವಂಥ ನಿರಂತರ ಸಕಾರಾತ್ಮಕ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಎಸ್, ಇವತ್ತು ನಾವು ನಿಮಗೆ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರ್ತದೆ ತಲೆಯಲ್ಲಿ, ಈ ಬ್ಯಾಂಕಿಂಗ್ ಎಕ್ಸಾಮ್ ಅಂದರೆ ಏನ್ರಿ, ಯಾರು ಓದ್ಬೋದು, ಬಿ ಕಾಮ್ ಎಮ್ ಕಾಮ್ ಆದವ್ರು ಮಾತ್ರ ಹೋಗಬೇಕಾ, ಅಥವಾ ಇದಕ್ಕೆ ಏನು ಏಜ್ ಲಿಮಿಟ್ಸ್ ಅದ, ಹೆಂಗೆ ಓದೋನು, ಏನು ಮಾಡೋಣ ಅಪ್ಪ, ಇದರ ರಗಳಿನ ಬೇಡ, ಪಿ ಎಸ್ ಐ, ಕೆ ಎಸ್, ಪಿ ಸಿ ಇಂಥವು ಅಪ್ಲೈ ಮಾಡೋಣ, ಎಫ್ ಡಿ ಎಸ್ ಡಿ ನಮಗವ, ನಾವು ಬ್ಯಾಂಕಿನವರು ಅಲ್ಲ ಅನ್ನುವಂಥ ಕಾನ್ಸೆಪ್ಟಿನ ಸ್ಟೂಡೆಂಟ್ಸ್ ಬಹಳ ಜನ ಇರ್ತಾರೆ. ಸ್ನೇಹಿತರೆ, ನಿಮಗೆ ಯಾರು ಬೇಕಿದ್ದರೂ ಎನಿ ಡಿಗ್ರಿ ಎಲಿಜಿಬಲ್ ಆಗುವಂಥ ಬ್ಯಾಂಕಿಂಗ್ ಎಕ್ಸಾಮನ್ನು ಬರೀಬಹುದು ಅನ್ನೋದನ್ನು ಹೇಳೋದಕ್ಕೆ ಅ ವೆರಿ ಫ್ರೆಂಡ್ಲಿ ಆ್ಯಂಡ್ ಟಾಕೇಟಿವ್ ಫ್ರೆಂಡ್ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಇವತ್ತು ನಾವು ಶಾಲಿನಿ ಸಜ್ಜನ್ ಮೇಡಮ್ ಅವ್ರನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋಣ. ಈ ಇಂಟರ್ವ್ಯೂ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ ಕುರಿತಾಗಿರ್ತಕ್ಕಂಥ ಒಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡುತ್ತೆ. ಎಸ್, ಶಾಲಿನಿ ಸಜ್ಜನ್ ಮೇಡಮ್ ಅವರು ಧಾರವಾಡದ ಕೆನರಾ ಬ್ಯಾಂಕಿನಲ್ಲಿ ಸ್ಕೇಲ್ 1 ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ ಏನು ಹೇಗೆ ಅಂತ ಹೇಳ್ತಾರೆ, ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಅವರ ಪರಿಚಯವನ್ನು ಮಾಡಿಕೊಡೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಓಕೆ ಮೇಡಮ್, ಎಸ್, ನಾನು ಬಿಗಿನಿಂಗಲ್ಲಿ ಹೇಳಿದೆ ಬ್ಯಾಂಕಿಂಗ್ ಎಕ್ಸಾಮ್ ಅಂದರೆ ಒಂದು ಸ್ವಲ್ಪ ನಮ್ಮ ತಲೆಯಲ್ಲಿ ಒಂದಷ್ಟು ವಿಚಾರಗಳಿರುತ್ತೆ ಅಂಥೇಳಿ. ಅದಕ್ಕೂ ಮುಂಚೆ ಶಾಲಿನಿ ಮೇಡಮ್, ನಿಮ್ಮ ಪರಿಚಯ ಮತ್ತು ಸರ್ವಿಸಲ್ಲಿ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಶಾಲಿನಿ ಸಜ್ಜನ್ ಅಂತ ಹೇಳಿ. ನಾನು ಓದಿದ್ದು ಶಿಗ್ಲಿ ಗ್ರಾಮದಲ್ಲಿ. ನಂದು 10th ಒನ್ ಟು 10th ನಾನು ಶಿಗ್ಲಿಯಲ್ಲಿ ಓದಿದ್ದೀನಿ, ಕನ್ನಡ ಮೀಡಿಯಮ್ಮಲ್ಲೇ ಓದಿದ್ದೀನಿ. ಆಮೇಲೆ ಪಿ ಯು ಸಿ ನಂದು ಸೈನ್ಸು ಕಿಟ್ಲ್ ಸೈನ್ಸ್ ಕಾಲೇಜಲ್ಲಿ ಧಾರವಾಡಲ್ಲಿ ಓದಿದ್ದೀನಿ. ಅದಾದಮೇಲೆ ಡಿಗ್ರಿನೂ ಕಿಟ್ಲ್ ಸೈನ್ಸ್ ಕಾಲೇಜಲ್ಲಿ, ಪಿ ಯು ಸಿ ಮತ್ತು ಡಿಗ್ರಿ ನಾನು ಕಿಟ್ಲ್ ಸೈನ್ಸ್ ಕಾಲೇಜಲ್ಲಿ ಓದಿದ್ದೀನಿ. ಬಿ ಎಸ್ ಸಿ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ನಾನು ಆಪ್ಷನಲ್ ಸಬ್ಜೆಕ್ಟ್ ತೊಗೊಂಡಿದ್ದೆ. ಅದಾದಮೇಲೆ ಎಮ್ ಬಿ ಎ ಸಿ ಇ ಟಿ ಎಕ್ಸಾಮ್ ಬರೆದು ವಿದಿನ್ ಗೌರ್ಮೆಂಟ್ ರ್ಯಾಂಕಿಂಗ್ ತೊಗೊಂಡು ಕೌಸಾಳ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ ನಾನು ಎಮ್ ಬಿ ಎ ಮಾಡಿದ್ದೆ. ಅದಾದಮೇಲೆ ನನಗೆ ಪ್ಲೇಸ್ಮೆಂಟ್ ಆಗಿತ್ತು. ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ. 1 ನಾನು ವರ್ಕ್ ಮಾಡಿದೆ. ಅದಾದಮೇಲೆ ನನಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಬರಿಬೇಕು ಅಂತ ಹೇಳಿ ಇತ್ತು. ಡಿಗ್ರಿಯಲ್ಲಿ ಇರುವಾಗಲೇ ನಾನು ಓದ್ತಾ ಇದ್ದೆ, ಬಟ್ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೆ. ಅಷ್ಟು ಸೆಲ್ಫ್ ಸ್ಟಡಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಈ ಬ್ಯಾಂಕ್ ಎಕ್ಸಾಮ್ ಹೆಂಗೆ ಬರಿಬೇಕು ಅನ್ನೋದು. ಯಾವಾಗ ನಾನು ಎಮ್ ಬಿ ಎ ನಾ ಓದ್ತಾ ಇದ್ದೆ, ಎಮ್ ಬಿ ಎ ಮುಗಿಸ್ಮೇಲೆ ಪ್ಲೇಸ್ಮೆಂಟ್ ಆದಮೇಲೆ ನಾನು ಓಕೆ ನಾನು ಬ್ಯಾಂಕ್ ಎಕ್ಸಾಮ್ಗೆ ಬರಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಎಕ್ಸಾಮ್ಸು ಕಂಡಕ್ಟ್ ಮಾಡ್ತಾ ಇದ್ದೆ. ಫಸ್ಟ್ ಎಕ್ಸಾಮ್ ನೋಡಿದೆ, ಅದು ಸೆಲ್ಫ್ ಸ್ಟಡಿಯಿಂದ ನನಗೆ ಆಗಲಿಲ್ಲ. ಅದಾದಮೇಲೆ ಮತ್ತೆ ಎಕ್ಸಾಮ್ ಮತ್ತೆ ಕಟ್ಟಿದೆ, ಸ್ವಲ್ಪ ಒಂದು ಗ್ಯಾಪ್ ಮಾಡಿದೆ. ಪ್ರೈವೇಟ್ ಎಕ್ಸಾಮ್ ಪ್ರೈವೇಟ್ ವರ್ಕ್ ಮಾಡುವಾಗ ಸ್ವಲ್ಪ ಗ್ಯಾಪ್ ಮಾಡಿ ಒಂದು 6 ನಾನು ಸೆಲ್ಫ್ ಸ್ಟಡಿ ಮಾಡಿದೆ. ಸೆಲ್ಫ್ ಸ್ಟಡಿ ಮಾಡಿದ್ಮೇಲೆ ನಾನು ಎಕ್ಸಾಮ್ಸ್ ಎಲ್ಲ ಕೊಟ್ಟೆ. ಅದಾದಮೇಲೆ ನಾವು ಧಾರವಾಡದಲ್ಲೇ ಇರೋದ್ರಿಂದ ನನಗೆ ಬ್ಯಾಂಕ್ ಕೋಚಿಂಗ್ ಅಂದ ತಕ್ಷಣವೇ ಕ್ಲಾಸಿಕ್ ಅಂತ ನೆನಪಂತು. ನಾವು ಕ್ಲಾಸಿಕ್ಗೆ ಜಾಯ್ನ್ ಆದೆ. ನಾನು ಕೆನರಾ ಬ್ಯಾಂಕಲ್ಲಿ ಸ್ಕೇಲ್ 1 ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನಿವಾಗ 9 ಆಯಿತು ನಾನು ಕೆನರಾ ಬ್ಯಾಂಕಲ್ಲಿ ಸರ್ವಿಸ್ ಮಾಡೋಕತ್ತು. ಇವಾಗ ಧಾರವಾಡದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕೆನರಾ ಬ್ಯಾಂಕಲ್ಲಿ. ಇದಕ್ಕಿಂತ ಮುಂಚೆ ಬೇರೆ ಕಡೆಯೆಲ್ಲ ಕೆಲಸ ಮಾಡಿ ಇವಾಗ ಧಾರವಾಡ ಪೋಸ್ಟಿಂಗ್ ತೊಗೊಂಡು ಧಾರವಾಡಕ್ಕೆ ಬಂದಿದ್ದೀನಿ. ಓಕೆ, ಇನ್ನೊಂದು ವಿಷಯ ನಾನು ಹೇಳೋದು ಮರುತ್ತೆ ಶಾಲಿನಿ ಮೇಡಮ್ ಅವ್ರ ಬಗ್ಗೆ. ಶಾಲಿನಿ ಮೇಡಮ್ ನಮ್ಮ ಕ್ಲಾಸಿಕ್ಕಿನ ಸ್ಟೂಡೆಂಟ್, ಸೊ 9 ಬ್ಯಾಂಕಿಂಗ್ ಸರ್ವಿಸಲ್ಲಿ ಇದ್ದೀನಿ, 9 ಈಗ ಸ್ಕೇಲ್ 1 ಆಫೀಸರ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಅದಕ್ಕೆ ಮೊದಲು ಕೇಳ್ಬಿಡೋಣ, ಏನಂದರೆ ಬ್ಯಾಂಕಿಂಗ್ ಎಕ್ಸಾಮ್ ಎಮ್ ಕಾಮ್ ಬಿ ಕಾಮ್ ಹುಡುಗರಿಗೆ ಅಂತ. ಮೇಡಮ್, ನೀವು ಎಮ್ ಕಾಮ್ ಬಿ ಕಾಮ್ ಸ್ಟೂಡೆಂಟಾ, ಮತ್ತು ನಮಗೆ ಕೋಚಿಂಗ್ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ಇಲ್ಲ, ನಂದು ಎಮ್ ಕಾಮ್ ಬಿ ಕಾಮ್ ಆಗಿಲ್ಲ. ನಾನು ಆ್ಯಕ್ಚುಲಿ ಬಿ ಎಸ್ ಸಿ ಗ್ರ್ಯಾಜುಯೇಟು, ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಓದಿ ನಾನು ಬ್ಯಾಂಕಿಂಗ್ ಎಕ್ಸಾಮ್ ಬರೆದೆ. ನನ್ನ ಡಿಗ್ರಿ ಬ್ಯಾಂಕಿಂಗ್ ಆದಾದಮೇಲೆ ನಾನು ಎಮ್ ಬಿ ಎ ಓದಿದೆ. ಎಮ್ ಬಿ ಎ ಮಾಡಿ ನಾನು ಎಕ್ಸಾಮಿಗೆ ಓದಬೇಕು ಅಂತ ಹೇಳಿ ನನಗೆ ಇಂಟ್ರೆಸ್ಟ್ ಬಂದಾದಮೇಲೆ ನಾನು ಆ್ಯಕ್ಚುಲಿ ಸೆಲ್ಫ್ ಸ್ಟಡಿ ಸ್ಟಾರ್ಟ್ ಮಾಡಿದೆ. ಸೆಲ್ಫ್ ಸ್ಟಡಿ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಒಂದು ಕೋಚಿಂಗ್ ಬೇಕು, ಯಾಕಂದರೆ ನಮಗೇನು ಹಿಂದಿಂದು ಗೊತ್ತಿರಲ್ಲ, ಏನು ಓದಬೇಕು, ಯಾವ ಬುಕ್ ಓದಬೇಕು, ಗೈಡೆನ್ಸ್ ಇರಲ್ಲ. ಆ ಗೈಡೆನ್ಸ್ ನನಗೆ ಈ ಕ್ಲಾಸಿಕ್ಕಿಂದ ಗೊತ್ತಾಯಿತು. ನಾನು ಧಾರವಾಡದವಳೇ ಆಗಿರೋದ್ರಿಂದ ಎಲ್ಲರ ಬಾಯಲ್ಲಿ ಕೇಳೋದಷ್ಟೇ, ಬ್ಯಾಂಕ್ ಕೋಚಿಂಗ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇ ಕ್ಲಾಸಿಕ್ ಅಂತ ಹೇಳಿ. ಸೊ ನನಗೆ ಯಾರೂ ಇನ್ಫ್ಲುಯೆನ್ಸ್ ಮಾಡಬೇಕಾಗಿರಲಿಲ್ಲ. ಆವಾಗ ನಾನು ಡೈರೆಕ್ಟಾಗಿ ಬಂದು ನಾನು ಕ್ಲಾಸಿಕ್ಕಿಗೆ ಎಂಟ್ರಿ ತೊಗೊಂಡು ಕೋಚಿಂಗ್ ತೊಗೊಂಡೆ. ನನಗೆ ಸರಿಯಾದ ಮಾರ್ಗದರ್ಶನ ಸಿಕ್ತು. ನಮಗೆ ಏನು ಓದಬೇಕು ಅಂತ ಹೇಳಿ ಗೊತ್ತಾದರೆ, ಯಾವ ಥರ ಎಕ್ಸಾಮ್ ಇರುತ್ತೆ ಅಥವಾ
ಯಾವ ಥರ ನಾವು ಅದನ್ನು ಅಪ್ರೋಚ್ ಮಾಡಬೇಕು, ಎಲ್ಲದನ್ನು ಒಂದೇ ಸಲಕ್ಕೆ ಓದಿ ನಾನು ಪಾಸ್ ಆಗಿಬಿಡ್ತೀನಿ ಅಂತಲ್ಲ, ಸ್ಮಾರ್ಟ್ ಲರ್ನಿಂಗ್ ಬೇಕಾಗುತ್ತೆ. ಅದನ್ನು ನಾವು ಒಬ್ಬರು ಕೋಚರ್ ಅಥವಾ ಒಬ್ಬರು ನಮಗೆ ಗೈಡೆನ್ಸ್ ಮಾಡೋರು ಇದ್ದರೆ ಅದು ಇನ್ನೂ ಸುಲಭ ಆಗುತ್ತೆ ನಮಗೆ ಆ ಗೋಲ್ ರೀಚ್ ಮಾಡೋಕ್ಕೆ ಅಂತ ನಾನು ಹೇಳ್ತೀನಿ. ಅದು ನನಗೆ ಈ ಕ್ಲಾಸಿಕ್ ವತಿಯಿಂದ ಸ್ವಲ್ಪ ಹೆಲ್ಪ್ ಆಯಿತು, ಸ್ವಲ್ಪ ಭಾಳ ಹೆಲ್ಪ್ ಆಯಿತು. ನನಗೆ ಗೈಡ್ ಮಾಡಿದ್ದು ಬಳಬಟ್ಟಿ ಸರ್ ಅಂತ ಹೇಳಿ, ಕರೆಂಟ್ ಅಫೇರ್ಸ್ಗೆ ತುಂಬ ನನಗೆ ಹೆಲ್ಪ್ ಮಾಡಿದರು. ಯಾವ ಥರ ಓದಬೇಕು, ಯಾವ ಥರ ಇರುತ್ತೆ ಕರೆಂಟ್ ಅಫೇರ್ಸ್, ಯಾ ಒಂದು 10 ವರ್ಷದ ಓದಬೇಕಾ, 5 ವರ್ಷದ ಓದಬೇಕಾ ಅಥವಾ 1 ವರ್ಷದ ಸಾಕಾ, ಈ ಥರ ಎಲ್ಲ ಗೈಡೆನ್ಸ್ ಅವ್ರು ನಮ್ಗೆ ಹೇಳ್ತಾರೆ. ಅಥವಾ ಸ್ಪೋರ್ಟ್ಸ್ ಅಷ್ಟೇ ಓದಬೇಕಾ, ಆಮೇಲೆ ಅಚೀವ್ಮೆಂಟ್ಸ್ ಅದಿರುತ್ತೆ ಅಥವಾ ಪ್ರಶಸ್ತಿಗಳಿರುತ್ತೆ ಅದನ್ನೇ ಯಾವ ಥರ ಓದಬೇಕು, ಕರೆಂಟ್ ಅಫೇರ್ಸ್ ಯಾವ ಥರ ಮಾಡಬೇಕು, ಆಮೇಲೆ ಮ್ಯಾಥ್ಸಲ್ಲಿ ಯಾವ ಥರ ರೀಸನಿಂಗ್ ಯಾವ ಥರ ಕ್ವೆಶನ್ಸ್ ಬರುತ್ತೆ, ನಾವು ಯಾವ ಥರ ಅಟೆಂಪ್ಟ್ ಮಾಡಬೇಕು, ಲಿಮಿಟೆಡ್ ಟೈಮಲ್ಲಿ ಯಾವ ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಬೇಕು, ಇದೆಲ್ಲ ಗೈಡೆನ್ಸಿಂದಾನೇ ನಮಗೆ ಬೇಕಾಗುತ್ತೆ. ಆ ಗೈಡೆನ್ಸನ್ನು ನಮಗೆ ಈ ಕ್ಲಾಸಿಕಲ್ಲಿ ಟೀಚರ್ಸು ಎಲ್ಲ ಟೀಚರ್ಸು ನಮಗೆ ಸಪೋರ್ಟಿವ್ ಆಗಿ ಮಾಡಿದ್ರಿಂದ ನಾ ಫಸ್ಟ್ ಅಟೆಂಪ್ಟಲ್ಲೇ ಎಕ್ಸಾಮ್ ಪಾಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಯಿತು ಮೇಡಮ್. ಓಕೆ ಎಸ್. ಈಗ ಮೇಡಮ್ ಈ ಈ ಪ್ರಶ್ನೆ ನಾನು ತುಂಬ ಸ್ಟೂಡೆಂಟ್ಸ್ ವತಿಯಿಂದ ಕೇಳ್ತಾ ಇದ್ದೀನಿ. ಅಂದರೆ ಈಗ ನೀವು ಹೇಳಿದ್ರಿ ಸ್ಪೋರ್ಟ್ಸ್ ಇರ್ತದೆ, ಕರೆಂಟ್ ಅಫೇರ್ಸ್ ಕೇಳ್ತಾರೆ ಅಂಥೇಳಿ, ಸಾಮಾನ್ಯ ನನ್ನೂ ಸೇರಿ ಸಾಮಾನ್ಯ ಬ್ಯಾಂಕಿಂಗ್ ಎಕ್ಸಾಮ್ ಅಂದ ತಕ್ಷಣ ಬರೀ ಲೆಕ್ಕ ಇರ್ತದೆ, ರೀಸನಿಂಗ್ ಇರ್ತದೆ, ಮೆಂಟಲ್ ಎಬಿಲಿಟಿ ರಿಲೇಟ್ ಆಗಿರುವಂಥ ಇರ್ತದೆ. ಹಾಗಿದ್ರೆ ಎಸ್, ಈ ಸಬ್ಜೆಕ್ಟ್ಗಳಂತೂ ಇದ್ದೇ ಇರ್ತದೆ, ಇದ್ರ ಜೊತೆಗೆ ಹಿಸ್ಟ್ರಿ, ಸೋಷಿಯಲ್ ಸ್ಟಡೀಸು, ಸೈನ್ಸು, ಉಳಿದಂಥ ಎಲ್ಲ ಸಬ್ಜೆಕ್ಟ್ಗಳು ಇರುತ್ತಾ? ಇರೋದಾದರೆ ಈ ಸಬ್ಜೆಕ್ಟ್ಗಳ ಪ್ರಶ್ನೆ ಇರುತ್ತೆ ಅಂತಾದರೆ ಯಾವುದ್ರಲ್ಲಿ ಇರುತ್ತೆ, ಪ್ರಿಲಿಮ್ಸಾ ಮೇನ್ಸಾ ಅಂತ? ಪ್ರಿಲಿಮ್ಸಲ್ಲೂ ಇರುತ್ತೆ ಮೇಡಮ್, ಮೇನ್ಸಲ್ಲೂ ಇರುತ್ತೆ. ಪ್ರಿಲಿಮ್ಸಲ್ಲಿ ಯಾವ ಥರ ಇರುತ್ತೆ, ಆಪ್ಷನಲ್ಸ್ ಇರುತ್ತೆ. ಅಂದರೆ ಆಪ್ಷನ್ ಒಂದು 4 ಆಪ್ಷನ್ ಕೊಡ್ತಾರೆ, ಅದರಲ್ಲಿ ಚೂಸ್ ಮಾಡೋದಿರುತ್ತೆ. ಅದರಲ್ಲಿ ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತೆ, ಆಮೇಲೆ ನಿಮಗೆ ಹಿಸ್ಟ್ರಿನೂ ಬರುತ್ತೆ, ಎಲ್ಲ ಒಂದೊಂದು ಕ್ವೆಶನ್ಸ್ ಈ ಒಂದು ಲಿಮಿಟೆಡ್ ಇದು ಇರುತ್ತೆ, ಸೆಲೆಬಸ್ ಇರುತ್ತೆ. ಆ ಈ ಸೆಲೆಬಸ್ಸಲ್ಲಿ ಇದೇ ಇದರಿಂದ ಕರೆಂಟ್ ಅಫೇರ್ಸಿಂದ ಜಾಸ್ತಿ ಮಾರ್ಕ್ಸ್ ಇರುತ್ತೆ, ಮತ್ತು ಬೇರೆ ಸಬ್ಜೆಕ್ಟ್ಸಿಂದ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ಇರುತ್ತೆ. ಸೊ ನಾವು ಫೋಕಸ್ ಮಾಡ್ತಾ ಇರೋದು ಕರೆಂಟ್ ಅಫೇರ್ಸ್ಗೆ ಇರುತ್ತೆ. ಸೊ ಎಲ್ಲರೂ ಬರಬಹುದು ಇದನ್ನು, ಇವರು ಬರೀ ಬಿ ಕಾಮ್ದವ್ರೆ ಅದನ್ನು ಅಷ್ಟೇ ಮ್ಯಾಥ್ಸ್ ಅಷ್ಟೇ ಬರೋರು ಮಾಡಬೇಕು ಅಂತ ಏನು ಇರೋದಿಲ್ಲ. ಇದು ಎಲ್ಲ BA ಮಾಡಿದವ್ರಿಗೂ, BSc ಮಾಡಿದವ್ರಿಗೂ, ಯಾವುದೇ ಡಿಗ್ರಿ ಮಾಡಿದ್ರೂ ಈ ಬ್ಯಾಂಕ್ ಎಕ್ಸಾಮ್ ಬರಿಬೋದು. ಆದರೆ ಏನಂತಂದರೆ ಅವ್ರಿಗೆ ಮಾಡಬೇಕನ್ನೋದು ಅವ್ರ ತಲೆಯಲ್ಲಿರಬೇಕು, ಯಾರಿಗೂ ಕಷ್ಟ ಅಂತಲ್ಲ. ಅವ್ರಿಗೆ ಈಸಿ ಆಗುತ್ತೆ, BE ಮಾಡಿದವ್ರಿಗೆ ಈಸಿ ಆಗುತ್ತೆ, BCOM ಮಾಡಿದವ್ರಿಗೆ ಈಸಿ ಆಗುತ್ತೆ ಅಂತಲ್ಲ. BA ಮಾಡಿದವರು ಅವ್ರ ಹತ್ರನೂ ಒಂದಿಷ್ಟು ಕ್ವಾಲಿಟೀಸ್ ಇರುತ್ತೆ, ಗ್ರಾಸ್ಪಿಂಗ್ ಪವರ್ ಬೇಗ ಇರುತ್ತೆ ಅಥವಾ ನೆನಪಿನ ಶಕ್ತಿ ಅವ್ರಿಗೆ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅವರೆಲ್ಲ ಅವ್ರದ್ದು ಸೆಲ್ಫ್ ಇದನ್ನು ಬಳಸ್ಕೊಂಡು ಅವರ ಎಕ್ಸಾಮ್ ಬರಿಬಹುದು. ಅವ್ರು ಟ್ರೈ ಮಾಡಿದ್ರೆ, ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ಇದು ಹಾಗೆ ಆಗುತ್ತೆ ಮೇಡಮ್. ಓಕೆ ಎಸ್ ಮ್ಯಾಮ್, ಈಗ ಯಾ ಎಕ್ಸಾಮ್ಸ್ ನೀವು 9 ವರ್ಷದ ಹಿಂದೆ ಅಟೆಂಡ್ ಮಾಡಿದ್ದೀರಿ, 9 ವರ್ಷ ನಾನು ಸರ್ವಿಸ್ ಅಲ್ಲಿದ್ದೀನಿ, ಐ ಆಮ್ ಹ್ಯಾಪಿ ವಿತ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆ್ಯಂಡ್ ಸರ್ವಿಸ್ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ ಆ ಎಕ್ಸಾಮ್ ಅವಾಗಿನ ಎಕ್ಸಾಮ್ಗೆ ಇವಾಗಿನ ಎಕ್ಸಾಮ್ಸ್ಗೆ ಏನು ಚೇಂಜಸ್ ಆಗಿರಬಹುದು, ಏನು ಚೇಂಜಸ್ ಆಗಿದೆ, ನೀವು ಸ್ಟಡಿ ಮಾಡುವಂಥ ಸ್ನೇಹಿತರಿಗೆ ಏನು ಹೇಳ್ತೀರಿ? ಮೇಡಮ್, ಅವಾಗ ನಾ ಒಂದು 10 ಇಯರ್ಸ್ ಬ್ಯಾಕ್ ಏನಿತ್ತು ಎಕ್ಸಾಮ್ಸು, ಇವಾಗ ತುಂಬ ಕಾಂಪಿಟೇಟಿವ್ ಆಗಿದೆ, ಎಲ್ಲ ಜಾಸ್ತಿ ಬರೀ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಈ ಥರ ಇನ್ಸ್ಟಿಟ್ಯೂಟ್ ಬರ್ತಾ ಇರೋದ್ರಿಂದ. ಮಕ್ಕಳಲ್ಲಿ ಜಾಸ್ತಿ ಅವೇರ್ನೆಸ್, ಬ್ಯಾಂಕ್ ಎಕ್ಸಾಮ್ ಅಂದರೆ ಏನು, ಯಾವ ಥರ ಅಂತ ಹೇಳಿ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ನಾವಿರುವಾಗ ಇಷ್ಟು ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಇದಕ್ಕೆ ಹೇಳ್ಕೊಡೋರಾಗಲಿ ಗೈಡೆನ್ಸ್ ಆಗಲಿ ಯಾವುದೂ ಇರಲಿಲ್ಲ. ಇವಾಗ ಡಿಗ್ರಿ ಮಾಡೋರಿಗೇ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, IBPS ಎಕ್ಸಾಮ್ನವರು ಕರಿತಾ ಇದ್ದಾರೆ ಆಲ್ ಓವರ್ ಇಂಡಿಯಾ. IBPS ಥ್ರೂನೇ ಬ್ಯಾಂಕಿಂಗ್ ಎಕ್ಸಾಮ್ಸನ್ನ ತಗೋತಾರೆ, ನಾರ್ಮಲ್ ರಿಕ್ರೂಟ್ಮೆಂಟ್ ಇರೋದಿಲ್ಲ. SBIಗೆ ಸಪ್ರೇಟ್ ಅಷ್ಟೇ ಇದೆ, ಬಿಟ್ಟರೆ IBPS ಎಲ್ಲ ಬ್ಯಾಂಕ್ನೂ IBPS ಥ್ರೂನೇ ಇವಾಗ ಕಾನ್ಫರ್ಮ್ ಮಾಡಿ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಇವ್ರಿಗೆ IBPS ಇಂದ ಇರೋದ್ರಿಂದ ಯಾವುದೇ ಎಲ್ಲರಿಗೂ ಒಂದು ಫಿಯರ್ ಅನ್ನ ಇರುತ್ತೆ, ಅಯ್ಯೋ ಅವ್ರವ್ರ ಮಕ್ಕಳಿಗೆ ತಗೋತಾರೆ, ಆ ತರ ಇರೋದಿಲ್ಲ. IBPS ಎಕ್ಸಾಮ್ ಅಂದ್ರೆ ನೀವು ಎಕ್ಸಾಮ್ ಕ್ವಾಲಿಫೈ ಆದ್ರೆ ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ನೀವು ಏನ್ ಏಮ್ ಅಂತಂದ್ರೆ ಎಕ್ಸಾಮ್ ಕ್ವಾಲಿಫೈ ಆಗ್ಬೇಕು, ಇದರಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಇರುವುದಿಲ್ಲ, ಯಾವುದೇ ಇರುವುದಿಲ್ಲ. ಇದರ ಈ ಫಿಯರ್ನೆಸ್ ಬಿಟ್ಟು ಏನ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಓದೋದ್ರಲ್ಲಿ ಗಮನ ಕೊಡ್ಬೇಕು. ಇದು ನನಗಾಗುತ್ತೆ, ಇದು ಆಗೋದಿಲ್ಲ ಅನ್ನೋದನ್ನ ಬಿಟ್ಟು ನಮ್ ಗೋಲ್ ಇದೆಯಾ ಅಂತಂದ್ರೆ ಅದ್ರ ಪ್ರಕಾರನೇ ಓದ್ಬೇಕು, ಸರಿಯಾದ ಗೈಡೆನ್ಸ್ ತಗೋಬೇಕು, ಅದಕ್ಕೆ ಯಾವುದು ಸಿಲೆಬಸ್ ಇದೆ ಕರೆಕ್ಟ್ ಆಗಿ ನೋಡ್ಕೊಂಡು ಆ ಸಿಲೆಬಸ್ ಪ್ರಕಾರ ಓದ್ಕೊಂಡು ಹೋದ್ರೆ ಅಚೀವ್ ಮಾಡೇ ಮಾಡ್ತಾರೆ ಮೇಡಮ್. ಈ ಪ್ರಿಲಿಮ್ಸ್ ಎಕ್ಸಾಮ್ ಆಯ್ತು, ಮೇನ್ಸ್ ಮುಂಚೆ ಎಲ್ಲ ಬರೀ ಪ್ರಿಲಿಮ್ಸ್ ಎಕ್ಸಾಮ್ ಅಷ್ಟೇ ಇತ್ತು. ಆನ್ಲೈನ್ ಅಲ್ಲಿ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಮಾಡಿದ ತಕ್ಷಣ ಇಂಟರ್ವ್ಯೂ ಬರ್ತಾ ಇತ್ತು, ಇಂಟರ್ವ್ಯೂ ಮುಗಿದ ತಕ್ಷಣ ಪ್ಲೇಸ್ಮೆಂಟ್ ಕೊಡ್ತಾ ಇದ್ರು. ಇವಾಗ ಏನಾಗ್ತಾ ಇದೆ, ಪ್ರಿಲಿಮಿನರಿ ಎಕ್ಸಾಮ್ ಇದೆ,
ಮತ್ತೆ ಮೇನ್ಸ್ ಎಕ್ಸಾಮ್ ಇದೆ, ಮತ್ತೆ ಇಂಟರ್ವ್ಯೂ ಇರುತ್ತೆ. ಕ್ಲರಿಕಲ್ ಅವರಿಗೆ ಅಂದ್ರೆ ಮಲ್ಟಿಪರ್ಪಸ್ ಅಂತ ಏನಿರುತ್ತಲ್ಲ, ಅದಕ್ಕೆ ಬರೀ ಪ್ರಿಲಿಮಿನರಿ ಎಕ್ಸಾಮ್ ಆದ ತಕ್ಷಣ, ಮೇನ್ ಎಕ್ಸಾಮ್ ಆದ ತಕ್ಷಣನೇ ಪ್ಲೇಸ್ಮೆಂಟ್ ಕೊಡ್ತಾರೆ. ಆಫೀಸರ್ ಸ್ಕೇಲ್ 1, 2, 3, 4 ಏನಿರುತ್ತೆ, ಅದಕ್ಕೆ ಪ್ರಿಲಿಮಿನರಿ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ, ಈ ತರ 3 ಸ್ಟೆಪ್ ಇದೆ. ಓಕೆ, ಎಸ್ ಮ್ಯಾಮ್, ಈಗ ನಾವು ಮಾತಾಡ್ತಾ ಮಾತಾಡ್ತಾ ನೀವು ಹೇಳಿದ್ರಿ ಏನಂದ್ರೆ, ಇಲ್ಲ ಈ ತರ ಒಂದಷ್ಟು ಫಿಯರ್ಸ್ ಇರುತ್ತೆ, ಅವ್ರ ಮಕ್ಕಳನ್ನ ತಗೊಳ್ತಾರೆ ಹಾಗೆ ಹೀಗೆ. ಎಸ್, ಐ ಅಗ್ರಿ ವಿತ್ ದಟ್. ಯಾಕಂದ್ರೆ ಎಲ್ಲ ಎಕ್ಸಾಮ್ಸ್ ವಿಚಾರದಲ್ಲೂ ಈ ಥರದ್ದೊಂದು ನಮ್ಮ ತಲೆಯಲ್ಲಿ, ಸ್ಟೂಡೆಂಟ್ಸ್ಗಳ ತಲೆಯಲ್ಲಿ ಒಂದು ವಿಷಯ ಇರುತ್ತೆ. ಬಟ್ ತುಂಬ ಸತಿ ಏನು ಅಂದರೆ, ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನೇ ಜಾಸ್ತಿ ಅನೌನ್ಸ್ ಮಾಡೋದು, ಜಾಸ್ತಿ ಕರೆಯೋದು, ಆದರೂ ಅಪ್ಲೈ ಮಾಡುವಂಥ ಹುಡುಗರು ಕಡಿಮೆ, ತುಂಬ ಕಡಿಮೆ. ಯಾಕಂದರೆ ಈಗ ನೋಡಿ, ಸಾಮಾನ್ಯ ನಾನು ಹೇಳ್ತೀನಿ, ಅಪ್ಪ ನನಗೆ ಬ್ಯಾಂಕಿಂಗ್ ಅಂದರೆ ಒಂದು ಭಯ ಅಂತಲೂ ಇರ್ಬೋದು, ಅಥವಾ ಅದ್ರ ಬಗ್ಗೆ ನಾಲೆಜ್ ಇಲ್ಲದೇ ಇರ್ಬೋದು. ನಿಮಗೇನು ಅನಿಸುತ್ತೆ, ಬ್ಯಾಂಕಿಂಗ್ಗೆ ಅಪ್ಲೈ ಮಾಡೋ ಹುಡುಗರು ತುಂಬ ಕಡಿಮೆ? ನೀವು ಮಾತಾಡ್ತಾ ಹೇಳಿದ್ರಿ ರಿಕ್ವೈರ್ಮೆಂಟ್ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರಿ. ಸೊ ಏನು ರೀಸನ್ ಅದಕ್ಕೆ ಅಂತ? ಯಾಕಂತಾನೆ ಸ್ಟೂಡೆಂಟ್ಸ್ ಏನು ಅನ್ಕೊಂಡಿದ್ದಾರೆ, ಮ್ಯಾಥ್ಸ್ ಇರುತ್ತೆ, ಮ್ಯಾಥ್ಸ್ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ. ಆದರೆ ಅವರೇನು ಕೆ ಎಸ್ ಐ ಎಸ್ ಅಲ್ಲಿ ಓದಿದ ತಕ್ಷಣ ಹಿಸ್ಟ್ರಿ ಅಂದರೆ ಆಲ್ರೆಡಿ ಇರೋದು, ಅದನ್ನು ಓದಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದೇ ಸಲಕ್ಕೆ ಆಗಿಬಿಡುತ್ತೆ. ಮ್ಯಾಥ್ಸ್ ಅಂತಂದರೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಬೇಕು. ಹೌದು, ಮ್ಯಾಥ್ಸ್ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಬ್ಯಾಂಕಿಂಗ್ ಬರಬೇಕಂತಂದರೆ ಮ್ಯಾಥ್ಸ್ ಸ್ವಲ್ಪ ಗೊತ್ತು ಇರಲೇಬೇಕು. ಆದ್ದರಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಈಸಿ ಆಗ್ತಾ ಹೋಗುತ್ತೆ. ನೀವು ಒಂದೇ ಕ್ಷಣಕ್ಕೆ ನೀವು ಹೋದ ತಕ್ಷಣವೇ ಮ್ಯಾಥ್ಸ್ ಬಂದ್ಬಿಡುತ್ತೆ ಅಂತಲ್ಲ, ಪ್ರಾಕ್ಟೀಸ್ ಬೇಕೇ ಬೇಕಾಗುತ್ತೆ ಇದಕ್ಕೆ. ಪ್ರಾಕ್ಟೀಸ್ ಮಾಡಿದ್ರೆ ಮೇಡಮ್ ಯಾವುದೂ ಕಷ್ಟ ಇಲ್ಲ. ಇದಕ್ಕಾಗಿ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ, ನೀವು ಆಗಲ್ಲ ಅಂತ ಅನ್ನೋದಕ್ಕಿಂತ ನೀವು ಒಂದ್ಸಲ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ಮಾಕ್ ಟೆಸ್ಟ್ ಇರುತ್ತೆ, ಮಾಕ್ ಟೆಸ್ಟ್ ಮಾಡ್ತಾ ಮಾಡ್ತಾ ನಿಮಗೆ ನಿಮ್ಮ ಲೆವೆಲ್ ಗೊತ್ತಾಗುತ್ತೆ. ನಿಮ್ಮ ಫಸ್ಟ್ ಟೈಮ್ ನೀವು ಮಾಕ್ ಟೆಸ್ಟ್ ಕೊಟ್ಟು ನಿಮ್ಮ ಲೆವೆಲ್ ಚೆಕ್ ಮಾಡಿದವಾಗ, ಅದೇ ಒಂದು 15 ಡೇಸ್ವರೆಗೂ ನೀವು ಮಾಕ್ ಟೆಸ್ಟ್ ಕೊಟ್ಟು ಅದಾದಮೇಲೆ ನಿಮ್ಮದು ಲೆವೆಲ್ ನೋಡಿದರೆ ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಮ್ಯಾಥ್ಸ್ ಬಂದಿಲ್ಲ ಅಂತಂದ್ರೂ ಈ ರೀಸನಿಂಗು, ಇಂಗ್ಲೀಷ್ ಇರುತ್ತೆ, ರೀಸನಿಂಗ್ ಇರುತ್ತೆ. ಇದು ಬರೀ ಮೆಂಟಲ್ ಟ್ರಿಕ್ ಅಷ್ಟೇ ಮೇಡಮ್, ಮ್ಯಾಥ್ಸ್ ಅಂತ ಜಾಸ್ತಿ ಇರಲ್ಲ, ಮೆಂಟಲ್ ಟ್ರಿಕ್. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಬಂದ್ಬಿಡುತ್ತೆ. ಬಟ್ ಯಾರು ಅದನ್ನು ಟಚ್ ಮಾಡೋಕೆ ಹೋಗಲ್ಲ, ಪ್ರಾಕ್ಟೀಸ್ ಮಾಡಬೇಕಲ್ಲ ಅಂತ ಹೇಳಿ ತಲೆಯಲ್ಲ, ಅದು ಬರಲ್ಲ ಅಂತ ಒಂದು ಫೇರ್ ಅನ್ನೋದು ಬಿಟ್ಟರೆ ಪ್ರಾಕ್ಟೀಸ್ ಮಾಡಲ್ಲ. ಈ ಬ್ಯಾಂಕಿಂಗ್ ಎಕ್ಸಾಮ್ ಕರಿ ನಿಜ ಹೇಳಬೇಕಂತಂದರೆ ಬ್ಯಾಂಕಿಂಗಲ್ಲಿ ತುಂಬ ಏನು ಪ್ಲಾಟ್ಫಾರ್ಮ್ ಇದೆ ನಿಮಗೆ ಅವಕಾಶ. ಲೇಡೀಸ್ಗಂತೂ ಹೇಳಿ ಮಾಡಿಸಿದ ಜಾಬ್ ಅಂತ ಹೇಳ್ಬೋದು, ಜಾಸ್ತಿ ಪ್ರೆಷರ್ ಇರಲ್ಲ, ಆರಾಮಾಗಿ ಜಾಬ್ ಮಾಡ್ಬೋದು. 10 to 5 ಅಂತ ಇರುತ್ತೆ, 5 ಆದ ತಕ್ಷಣ ನೀವು ಆರಾಮಾಗಿ ಮನೆಗೆ ಹೋಗ್ಬೋದು, ಯಾವುದೇ ಪ್ರೆಷರ್ ಇರಲ್ಲ, ಇದು ಮಾಡಲೇಬೇಕು ಈ ಥರ ಬಿಸ್ನೆಸ್ ಪ್ರೆಷರ್ ಇರಲ್ಲ. ನಾರ್ಮಲ್ ಆಗಿ ನೀವು ಅಂದರೆ ಬ್ಯಾಂಕಿಂಗ್ ಅಂತಂದರೆ ನೀವು ಲೋನ್ ಸೆಕ್ಷನ್ ಆಯಿತು ಅದೆಲ್ಲ ಕಲಿಯೋಕ್ಕಾಗುತ್ತೆ, ನೀವು ಬಿ ಕಾಮ್ ಓದಿದ್ರೆ ಅಷ್ಟೇ ಅದನ್ನು ಮಾಡೋಕ್ಕಾಗುತ್ತೆ ಅಂತಲ್ಲ, ಅಲ್ಲಿ ವರ್ಕ್ ಕ್ಕನೇ ಬೇರೆ ಇರುತ್ತೆ. ನೀವು ಎಕ್ಸಾಮೇ ಬೇರೆ ಬರೀತೀರ, ವರ್ಕ್ ಅಂತ ಬಂದವಾಗ ನೀವು ನಾರ್ಮಲ್ ಆಗಿ ಹೆಂಗೆ ಬೇರೆ ಕಡೆ ಎಲ್ಲ ವರ್ಕ್ ಮಾಡ್ತಿರೋ ಅದೇ ಥರ ಇರುತ್ತೆ. ಬೇರೆ ಎಲ್ಲ ಮಾರ್ಕೆಟಿಂಗಲ್ಲಿ, ಮತ್ತು ಎಸ್ ಬಿ ಕೌಂಟ್ರಲ್ಲಿ, ಮತ್ತು ಲೋನ್ ಸೆಕ್ಷನಲ್ಲಿ, ಡೆಪಾಸಿಟ್ಸಲ್ಲಿ, ಅಡ್ವಾನ್ಸಸ್ಸಲ್ಲಿ ನೀವು ಕಲಿಯೋಕ್ಕೆ ಚಾನ್ಸಸ್ ಸಿಗುತ್ತೆ. ನೀವು ಬಿ ಎ ಮಾಡಿದ್ದೀರಾ ಅಂತ ಹೇಳಿ ನಿಮಗೆ ಇದೇ ಕೌಂಟ್ರ್ ಕೊಡಬೇಕು ಅಂತ ಇರಲ್ಲ, ಎಲ್ಲ ಕೌಂಟ್ರಲ್ಲೂ ನಾವು ವರ್ಕ್ ಮಾಡ್ಬೋದು. ಆ ಥರ ನೀವು ಒನ್ಸ್ ನೀವು ಮುಗಿಸಿ ಐ ಬಿ ಪಿ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಒನ್ಸ್ ನೀವು ಬ್ಯಾಂಕ್ ಎಂಟ್ರಿ ಆದರೆ ನಿಮ್ಮ ಡಿಗ್ರಿ ಯಾವುದೇ ಇದಕ್ಕೂ ಅದು ಎಫೆಕ್ಟ್ ಆಗುವುದಿಲ್ಲ. ನಾರ್ಮಲ್ ವರ್ಕ್ ನೀವು ಮಾಡ್ಬೋದು, ನೀವು ಅಡ್ಜಸ್ಟ್ ಆಗ್ತೀರಾ, ಅದು ಪ್ರಾಕ್ಟೀಸ್ ಆಗಿಬಿಡತ್ತೆ. ಎಸ್ ಯಾ ಮ್ಯಾಮ್, ಈಗ ನೀವು ಹೇಳಿದ್ರಿ ವರ್ಕ್ ನೇಚರ್ ಹೇಗಿರ್ತದೆ, ನೀವು ಎಲ್ಲ ಕೌಂಟ್ರಲ್ಲಿ ಕೆಲಸ ಮಾಡ್ಬೋದು, ಒನ್ಸ್ ಇವ್ರಿಗೆ ನೀವು ಗೆಟ್ಟಿನ ಆದರೆ ನಿಮಗೆ ಅವಕಾಶಗಳು ಹೆಚ್ಚು ಅಂತ ಹೇಳಿದ್ರಿ. ಎಸ್, ನನಗೆ ಒಬ್ವಿಯಸ್ಲಿ ನಂಗೆ ಈ ಒಂದು ನಿಮ್ಮ ಬ್ಯಾಂಕಿಂಗಿನ ಕೆಲಸದ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಇದೆ. ಸಾಮಾನ್ಯ ಏನಂದರೆ ಎಲ್ಲದ್ರಾಗೂ ಯು ವಿಲ್ ಗೆಟ್ ಗುಡ್ ಸ್ಯಾಲ್ರಿ ಹಾಗೆ ಹೀಗೆ ಅಂತಾರೆ, ಬಟ್ ಬ್ಯಾಂಕಿದ್ದು ಮಾತಾಡುವಾಗ ಏನು ಹೇಳ್ತಾರೆ, ಹ್ಯಾಂಡ್ಸಮ್ ಸ್ಯಾಲ್ರಿ ನೀವು ತಗೊಳ್ತೀರಿ ಅಂದರೆ ದುಡಿಯುವಂಥವನು ಗಂಡಸು, ಗಂಡಸಿಗೆ ಎಷ್ಟು ಸಂಬಳ ಕೊಡ್ಬೋದೋ ಅಷ್ಟು ಸಂಬಳವನ್ನು ಬ್ಯಾಂಕಲ್ಲಿ ಕೊಡ್ತಾರೆ. ಹ್ಯಾಂಡ್ಸಮ್ ಸ್ಯಾಲ್ರಿ, ರಿಚ್ ಸ್ಯಾಲ್ರಿ, ಬಿಕಾಸ್ ನಿಮ್ಮ ಕಡೆ ಯಾವತ್ತೂ ದುಡ್ಡು ಇರ್ತದೆ, ಸೊ ನಿಮಗೆ ಒಳ್ಳೆ ಸ್ಯಾಲ್ರಿ ಇರ್ತದೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಸ್, ಐ ಅಗ್ರಿ, ಹ್ಯಾಂಡ್ಸಮ್ ಸ್ಯಾಲ್ರಿ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ಯಾ ಮೇಡಮ್, ವರ್ಕ್ ನೇಚರ್ ಬಗ್ಗೆ ಹೇಳ್ತಾ ಇದ್ರಿ, ನಮಗೊಂದೀಗ ಒಂದು ಪಿ ಎಸ್ ಐ ನೋಡಿದರೆ ಅಥವಾ PC ನೋಡಿದರೆ ವಿ ಕ್ಯಾನ್ ಈಸಿಲಿ ಜಡ್ಜ್ ಅವರ ವರ್ಕ್ ನೇಚರ್ ಏನು ಅಂತ. ಬಟ್ ವಿ ಕ್ಯಾನ್ ಜಡ್ಜ್ ವಿತ್ ಬ್ಯಾಂಕ್ ಪೀಪಲ್. ಅವರು ಕ್ಯಾಶ್ ಕೌಂಟ್ರಲ್ಲಿ ಕೂತಾರೆ ಅಂದರೆ ಅವ್ರ ಕೆಲಸ ಅದೇ ಅಂತಿರ್ತದೆ. ಹಾಗೆ ಹುಡುಗರಿಗೆ ಏನಂದರೆ, ಅಪ್ಪ ನಾನು ಕ್ಯಾಶ್ ಕೌಂಟ್ರಿಗೆ ಕುಂದಿಸ್ಬಿಡ್ತಾರೋ ಏನೋ, ಎಲ್ಲಿ ನಂಗೆ ಇದು ಎಕ್ಸಾಮ್ ಪಾಸ್ ಮಾಡಿ ಅದಾದ್ಮೇಲೂ ರಿಸ್ಕ್ ಇರ್ತದೋ ಏನೋ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ. ಸೊ ನಿಮ್ಮ ವರ್ಕ್ ನೇಚರ್ ಬಗ್ಗೆ ಹೇಳೋದಾದರೆ, ವರ್ಕ್ ನೇಚರ್ ಅಂತಂದರೆ ಎಲ್ಲರಿಗೂ ಅಲ್ಲಿ ಅವಕಾಶ ಇರುತ್ತೆ.
ಬ್ಯಾಂಕಲ್ಲಿ ಹೆಂಗಂತಂದ್ರೆ 6 ಮಂತ್ಸ್ಗೆ ಒಂದ್ಸಲ ವರ್ಕ್ ರೊಟೇಷನ್ ಅಂತ ಇರುತ್ತೆ, ಅದು ಸರ್ಕ್ಯುಲರೇ ಇದೆ. 6 ಮಂತ್ಸ್ಗೆ ಒಂದು ನೀವು ಒಂದು ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಂದ್ರೆ ಎವ್ರಿ 6 ಮಂತ್ಸ್ಗೆ ವರ್ಕ್ ರೊಟೇಷನ್, ಇದು ಇಲ್ಲ ಅಂತಂದ್ರೆ ಡೆಪಾಸಿಟ್ ಇಲ್ಲ ಅಂದ್ರೆ ಲೋನ್ ಸೆಕ್ಷನ್, 6 ಮಂತ್ಸ್ ಕ್ಯಾಶ್ ಅಲ್ಲಿ ಒಂದು 6 ಮಂತ್ಸ್, ಈ ತರ ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಹೇಳಿ ವರ್ಕ್ ರೊಟೇಷನ್ ಮಾಡ್ತಾ ಇದ್ದಾರೆ. ಅದು ಇರೋದ್ರಿಂದ ಯಾರಿಗೂ ಬರ್ಡನ್ ಆಗೋದಿಲ್ಲ, ಎಲ್ಲ ಸೆಕ್ಷನ್ ಅಲ್ಲೂ ಅವ್ರು ಕಲಿಬಹುದು, ಅವ್ರಿಗೆ ಎಕ್ಸ್ಪೀರಿಯನ್ಸು ಚೆನ್ನಾಗಾಗುತ್ತೆ. ಓಕೆ, ಎಸ್. ಈಗ ಇಷ್ಟೊತ್ತು ನಾವು ಬ್ಯಾಂಕ್ ಎಕ್ಸಾಮ್ ಅಂದರೆ ಏನು, ಹೆಂಗೆ ಅವಕಾಶಗಳು ಹೆಂಗಿರುತ್ತೆ ಎಲ್ಲ ಮಾತಾಡಿದ್ವಿ. ಸರಿ, ಈಗ ಎಕ್ಸಾಮಿಗೆ ನಾನು ಅಪ್ಲೈ ಮಾಡಬೇಕು ಅಂದರೆ ಏನು ಮಾಡಬೇಕು, ಹೆಂಗಿರಬೇಕು, ಏನನ್ನು ಓದಬೇಕು, ನಂಗೆ ಎಷ್ಟು ವಯಸ್ಸು, ಇದೆಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಹಾಗಿದ್ರೆ ಫಸ್ಟ್ ಕ್ವೆಶನ್ ಮೇಡಮ್, ನಮಗೆ ಏಜ್ ಲಿಮಿಟ್ಸ್ ಏನಿರುತ್ತೆ ಅನ್ನುವಂಥದ್ದು. ಮೇಡಮ್, ಏಜ್ ಲಿಮಿಟ್ ಬಂದು ಮಲ್ಟಿಪರ್ಪಸ್ಗೆ 18-28 ಇಯರ್ಸ್ ಇರುತ್ತೆ, ಮತ್ತೆ ಆಫೀಸರ್ ಸ್ಕೇಲ್ಗೆ 18-30 ಇಯರ್ಸ್ ಇದೆ. ಸೊ 18 ಆದ ತಕ್ಷಣನೇ ಒಂದು ಡಿಗ್ರಿ ಮಿನಿಮಮ್ ಕ್ವಾಲಿಫೈಯಿಂಗ್ ಬಂದ್ಬಿಟ್ಟು ಡಿಗ್ರಿ ಆದ ತಕ್ಷಣನೇ ನೀವು ಇದನ್ನ ಎಕ್ಸಾಮ್ ನೀವು ಅಪ್ರೋಚ್ ಮಾಡ್ಬೋದು. ಫೈನಲ್ ಇಯರ್ ಡಿಗ್ರಿ ಇದ್ದವ್ರಿಗೂ ಇದು ಅಪ್ಲೈ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ಲಸ್ 28 ಇಯರ್ಸ್ ಮಿನಿಮಮ್, ಪ್ಲಸ್ ಕನ್ಸೆಷನ್ಸ್ ಎಲ್ಲ ಇದೆ. ಎಸ್ ಸಿ ಎಸ್ ಟಿಗೆ 5 ಇಯರ್ಸ್, ಓ ಬಿ ಸಿಗೆ 3 ಇಯರ್ಸ್, ಈ ಥರನೂ ಇದೆ. ಸೊ ಡಿಗ್ರಿ ಮುಗಿದ ತಕ್ಷಣನೇ ನೀವು ಅಪ್ರೋಚ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ವೆರಿ ಬಿಗಿನಿಂಗಿಂದ ನೀವು ನೋಡ್ತಾ ಬಂದರೆ ಅಟ್ಲೀಸ್ಟ್ ನೀವು ಏನು ಕ್ವಾಲಿಫಿಕೇಶನ್ಗೆ ಎಲಿಜಿಬಲ್ ಆಗಿರ್ತೀರಾ. ಸೊ ನಿಮ್ಮ ಅಟೆಂಪ್ಟ್ಸೂ ಇರುತ್ತೆ. ಸೊ ನಿಮಗೆ ವೆರಿ ಕಾಲೇಜ್ ಮುಗಿದ ತಕ್ಷಣನೇ ನೀವು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕೆ ಸ್ಟಾರ್ಟ್ ಮಾಡಿದ್ರೆ ಅದೇ ಫ್ಲೋ ಅಲ್ಲಿ ನೀವು ಬರೀಬಹುದು. ತುಂಬ ಗ್ಯಾಪ್ ಮಾಡಿದ್ರೆ ಮತ್ತೆ ಫ್ಲೋ ಸ್ವಲ್ಪ ಗ್ಯಾಪ್ ಆದರೆ ಕಾಂಪಿಟೇಟಿವ್ ಹೆಂಗಂದ್ರೆ ಒಂದು ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ತುಂಬ ಈ ವರ್ಷ ಕಾಂಪಿಟೇಟಿವ್ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ನೆಕ್ಸ್ಟ್ ಇಯರ್ಗೆ. ಸೊ ಯಾವುದು ಚಾನ್ಸ್ ಮಿಸ್ ಮಾಡ್ಕೊಳ್ಳೋದು ಬೇಡ. ಡಿಗ್ರಿ ಮುಗಿದ ತಕ್ಷಣನೇ ನೀವು ಅಟೆಂಪ್ಟ್ ಮಾಡೋದು ಒಳ್ಳೆಯದು ಅಂತ ನಾ ಹೇಳ್ತೀನಿ. ಓಕೆ, ಈಗ ನೀವು ಹೇಳಿದ್ರಿ ಗೋ ವಿತ್ ಫ್ಲೋ, ಯಾಕಂದ್ರೆ ಡಿಗ್ರಿ ಮುಗಿಸಿ ಒಂದು 2 ವರ್ಷ ಗ್ಯಾಪ್ ಮಾಡಿ ಮತ್ತೆ ಓದ್ತೀನಿ ಅಂದ್ರೆ ಅದಾಗಲ್ಲ, ಯು ಜಸ್ಟ್ ಗೋ ವಿತ್ ಫ್ಲೋ ಅಂತ ಹೇಳಿದ್ರಿ. ಹಾಗಿದ್ರೆ ಮೇಡಮ್, ನಾ ಅಪ್ಲೈ ಮಾಡಬೇಕು ಅಂದ್ರೆ ನನಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಎನಿ ಡಿಗ್ರಿ ಓಕೆನಾ, ಅಥವಾ ಇದೇ ಡಿಗ್ರಿ ಆಗಿರಬೇಕು ಅಂತಿದ್ಯಾ, ಡಿಗ್ರಿ ಲಿಸ್ಟೇ ಮಾರ್ಕ್ಸ್ ತಗೋಬೇಕು ಅಂತಿದ್ಯಾ, ಅದ್ರ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಳೋದಾದ್ರೆ. ಮೇಡಮ್, ಎಲಿಜಿಬಿಲಿಟಿ ಬಂದು ಎನಿ ಡಿಗ್ರಿ, ಇದು ಬ್ಯಾಂಕ್ ಎಕ್ಸಾಮ್ ಅಂತಂದ್ರೆ ಇವರು ಬ್ಯಾಂಕಲ್ಲಿ ಮ್ಯಾಥ್ಸ್ ಇರುತ್ತೆ ಅದಿರುತ್ತೆ ಅಂತ ಹೇಳಿ ಬಿ ಕಾಮ್ ಮತ್ತೆ ಎಂ ಕಾಮ್ದವ್ರಿಗೆ ಅಷ್ಟೇ ಇವರು ಕ್ವಾಲಿಫೈ ಮಾಡ್ತಾ ಇಲ್ಲ. ಇಲ್ಲಿ ಬರೋರಿಗೆ ಒಂದು ಡಿಗ್ರಿ ಆಗಿರಬೇಕು, ಬಿ ಎ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಬಿ ಕಾಮ್ ಆಗಿರ್ಬೋದು, ಎಮ್ ಬಿ ಎ ಆಗಿರ್ಬೋದು, ಬಿ ಇ ಆಗಿರ್ಬೋದು, ಎಲ್ಲ ಕ್ಷೇತ್ರದಿಂದನೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಇವರು ಒಂದು ಡಿಗ್ರಿ ಆಗಿರಬೇಕು ಪ್ಲಸ್ ಒಂದು 60% ಇವ್ರಿಗೆ ಡಿಗ್ರಿಯಲ್ಲಿ ಮಾರ್ಕ್ಸ್ ತೆಗೆದಿದ್ರೆ ಸಾಕು. ಫಸ್ಟ್ ಕ್ಲಾಸೇ ಆಗಿರಬೇಕು ಅಥವಾ ಬೇರೆ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಯಾವ ಥರ ಪಿ ಯು ಸಿಯಲ್ಲಿ 60% ಆಗಿರಬೇಕು ಅಂತ ಇರುತ್ತೆ, ಇಲ್ಲೇ ಆ ಥರ ಇರಲ್ಲ. ಡಿಗ್ರಿ ಅಷ್ಟೇ ಇವರು ಕನ್ಸಿಡರ್ ಮಾಡ್ತಾರೆ. 60% ಆಗಿದ್ರೆ ಮಸ್ಟ್ ಎಲಿಜಿಬಿಲಿಟಿ ಆಗಿರ್ತಾರೆ. 60 ಮಸ್ಟ್ ಬೇಕೇ ಬೇಕು, ಮಿನಿಮಮ್ ಅಷ್ಟು ಬೇಕು. ಓಕೆ ಮ್ಯಾಮ್, ಮತ್ತೆ ಹಾಗಿದ್ರೆ ಈಗ ನಾನು 60% ಮಾಡಿದ್ದೀನಿ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಏಜ್ ಲಿಮಿಟ್ಸ್ ಎಲ್ಲ ಹೇಳಿದ್ರಿ, ನಾವು ಪ್ರಿಪರೇಷನ್ ಹೇಗಿರಬೇಕು? ಪ್ರಿಪರೇಷನ್ ತುಂಬಾ ಮುಖ್ಯವಾದ ಪ್ರಶ್ನೆ, ಯಾಕಂದ್ರೆ ಏನೇನು ಓದೋದು, ಈ ಸಾಮಾನ್ಯ ಪಿ ಎಸ್ ಐ ಪಿ ಸಿ ಗಾದ್ರೆ ಸಿಕ್ಕಿದ್ದೆಲ್ಲವನ್ನು ಓದ್ಬಿಡೋಣ ಅಂತ. ಬಟ್ ಬ್ಯಾಂಕಿಂಗಿನ ಕುರಿತಾಗಿ ಒಂದಷ್ಟು ನಮ್ಮಲ್ಲೇ ಒಂದಷ್ಟು ಪ್ರಶ್ನೆಗಳಿರೋ ಕಾರಣ ನಮಗೆ ಏನೇನು ಓದಬೇಕು ಅನ್ನೋದನ್ನ. ಮೇಡಮ್, ಇದರಲ್ಲಿ ಬಂದು ಫಸ್ಟಿಗೆ ನಿಮಗೆ ಕ್ವಾಂಟಿಟೇಟಿವ್ ಮತ್ತು ರೀಸನಿಂಗ್ ಅಂತ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ. ಕ್ವಾಂಟಿಟೇಟಿವ್ ಅಂದರೆ ಸ್ವಲ್ಪ ಮ್ಯಾಥ್ಸ್ ಇರುತ್ತೆ, ಡಾಟಾ ಇಂಟರ್ಪ್ರಿಟೇಷನ್ನು ಮತ್ತು ಕೋಡಿಂಗು ಡಿ ಕೋಡಿಂಗ್ ಇರುತ್ತೆ, ರೀಸನಿಂಗಲ್ಲಿ ಸಿಲಾಗಿಸಮ್ಸ್ ಇರುತ್ತೆ. ಈ ಥರ ನೀವು ಇದನ್ನು ಸಿಲೆಬಸ್ ನೀವು ಐ ಪಿ ಪಿ ಎಸ್ ಅಲ್ಲಿ ನೋಡಿದರೆ ಕ್ಲರಿಕಲ್ಗೆ ಯಾವ ಸಿಲೆಬಸ್ ಇದೆ ಮತ್ತು ಆಫೀಸರ್ ಸ್ಕೇಲ್ಗೆ ಯಾವ ಸಿಲೆಬಸ್ ಇದೆ ಅಂತ ಹೇಳಿರ್ತಾರೆ. ಕರೆಂಟ್ ಅಫೇರ್ಸು ಇಷ್ಟು ಓದಬೇಕು ಅಂತೇಳಿ ಡೈಲಿ ನ್ಯೂಸ್ ಪೇಪರ್ ಓದಬೇಕು ಮೇಡಮ್. ಅದರಿಂದ ಕರೆಂಟ್ ಅಫೇರ್ಸ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ನ್ಯೂಸ್ ಚಾನೆಲ್ಸ್ ನೋಡಬೇಕು, ಮತ್ತು ಪ್ರತಿಯೋಗಿತಾ ದರ್ಪಣ್ ನೋಡಬೇಕು, ಕ್ಲಾಸಿಕ್ ಮ್ಯಾಗಜಿನ್ ಇದೆ, ಸ್ಪರ್ಧಾ ಸ್ಫೂರ್ತಿ ಇದೆ, ಇದರಲ್ಲಿ ಎಲ್ಲ ಕರೆಂಟ್ ಅಫೇರ್ಸನ್ನು ಇವರು ಕವರ್ ಮಾಡಿರ್ತಾರೆ. 1 ಇಯರ್ ಫುಲ್ ಇಯರ್ ಬುಕ್ ಅಂತ ಸಿಗುತ್ತೆ, ಇದನ್ನು ನೀವು ಓದ್ತಾ ಹೋದರೆ ಕರೆಂಟ್ ಅಫೇರ್ಸ್ ಫುಲ್ ಆಗಿ ನೀವು ಕವರ್ ಮಾಡ್ಬೋದು. ಇದರಲ್ಲಿ ಸ್ಪೋರ್ಟ್ಸ್ ಇರುತ್ತೆ, ಮತ್ತು ಅಚೀವ್ಮೆಂಟ್ಸ್ ಇರುತ್ತೆ, ಮತ್ತು ಇವಾಗ ವಾರ್ ಆಗಿದೆ, ವೆರಿ ರೀಸೆಂಟ್ ಕರೆಂಟ್ ಅಫೇರ್ಸ್ ಎಲ್ಲ ನಾವು, ಮತ್ತೆ ಫೈನಾನ್ಸಿಯಲ್ ಕ್ರೈಸಿಸ್ ಏನಾಗಿದೆ, ಮತ್ತೆ
ಹೆಲ್ತ್ ರಿಪೋರ್ಟ್ ಏನಿದೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಏನಿದೆ, ಎಕನಾಮಿಕ್ಸ್ ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಈ ಥರ ಎಲ್ಲ ಕರೆಂಟ್ ಅಫೇರ್ಸು ಇದಕ್ಕೆ ಬೇಕಾಗುತ್ತೆ. ಪ್ಲಸ್ ರೀಸನಿಂಗ್ ಅಲ್ಲಿ ಆಲ್ಮೋಸ್ಟ್ ಇದನ್ ಸಿಲೆಬಸ್ ಅಲ್ಲಿ ಹೇಳ್ತಾರೆ, ರೀಸನಿಂಗ್ ಸಿಲಾಗಿಸಮ್ಸ್ ಇರಬೇಕು, ಆಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಮೇಡಮ್. ಯಾವ್ರೇ ಆದ್ರೂ ಬಿ ಕಾಮ್ ದರ ಆಗಲಿ ಎಂ ಕಾಮ್ ಆಗಲಿ ಒಂದ್ ತಕ್ಷಣನೇ ಗೊತ್ತಾಗೋದಿಲ್ಲ, ಯಾರೇ ಆಗಲಿ ಪ್ರಾಕ್ಟೀಸ್ ಮಾಡ್ತಾ ಡೈಲಿ ಮಾಕ್ ಟೆಸ್ಟ್, ಎನಿ ಇವಾಗ ಎಕ್ಸಾಮ್ ಹತ್ರ ಬರ್ತಿದೆ, 1 ಮಂತ್ 2 ಮಂತ್ಸ್ ಇರುವಾಗ್ಲೇನೆ ಡೈಲಿ 1 ಮಾಕ್ ಟೆಸ್ಟ್ ಮಾಡ್ತಾ ಇರಬೇಕು. ಅಂದ್ರೆ ಅವ್ರಿಗೆ ಅವ್ರ ಲೆವೆಲ್ ಗೊತ್ತಾಗುತ್ತೆ. ಮತ್ತೆ ಈ ಟೈಮ್ ಆ ಮಾಕ್ ಟೆಸ್ಟ್ ಅಂತಂದ್ರೆ ಟೈಮ್ ಅಲ್ಲಿ ಮುಗಿಸ್ಬೇಕು. ಅವಾಗೆಲ್ಲ ಎಕ್ಸಾಮು ನೀವು ಕ್ವೆಶನ್ ಪೇಪರ್ ಕೊಡ್ತಾ ಇದ್ರು ಸ್ವಲ್ಪ ಟೈಮ್ ಸಿಗ್ತಾ ಇತ್ತು, ಇವಾಗ ಹಂಗಲ್ಲ, ಟೈಮ್ ಓಡ್ತಾ ಇರುತ್ತೆ. ಈ ಕ್ವೆಶನ್ಗೆ ಇಷ್ಟೇ ಟೈಮ್ ಅಂತ ಹೇಳಿ ಅಲ್ಲಿ ಆಗ್ಬಿಡುತ್ತೆ. ಅವಾಗ ಆ ಟೈಮ್ ಅಲ್ಲಿ ಆ ಕ್ವೆಶನ್ ಮುಗಿಸ್ಲೇಬೇಕಾಗುತ್ತೆ. ನೀವು ಮುಗಿಸಿಲ್ಲ ಅಂತಂದ್ರೆ ಮತ್ತೆ ಆ ಟೈಮ್ ಹೋಗ್ಬಿಡ್ತಂದ್ರೆ ಜಾಸ್ತಿ ಕ್ವೆಶನ್ಸ್ ಅಟೆಂಪ್ಟ್ ಮಾಡೋಕ್ಕಾಗಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಮಾಕ್ ಟೆಸ್ಟ್ ಮಾಡ್ಕೋತಾ ಹೋದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ. ಪ್ಲಸ್ ನಾವು ಅದನ್ನು ಓದಿದ ತಕ್ಷಣ ನಮಗೆ ಸ್ಕ್ರೀನಲ್ಲಿ ಓದೋದಕ್ಕೂ ಬುಕ್ಕಲ್ಲಿ ಓದೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಆ ಡಿಫ್ರೆನ್ಸು ನಮಗೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ನೀವು ಎಕ್ಸಾಮಲ್ಲಿ ಕೂತವಾಗ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಿ ಮಾಡಿ ಆ ಎಕ್ಸಾಮಲ್ಲಿ ಕೂತಿರುವಾಗ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ನೀವು ಪೇಪರ್ ಓದಿ ಬುಕ್ ಓದಿ ಕ್ವೆಶನ್ಸ್ ಬರೆಯೋದಕ್ಕೂ, ನೀವು ಸ್ಕ್ರೀನ್ ನೋಡಿ ಕ್ವೆಶನ್ಸ್ ಆನ್ಸರ್ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಇದನ್ನು ನೀವು ಓವರ್ಕಮ್ ಮಾಡ್ಬೋದು. ಆ ಥರ ನೀವು ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ಇದರಿಂದ ಓವರ್ಕಮ್ ಮಾಡಿ ನೀವು ಎಕ್ಸಾಮ್ ಬರೀಲಿಕ್ಕೆ ನಿಮಗೆ ಭಾಳ ಈಸಿ ಆಗುತ್ತೆ. ಓಕೆ, ಎಸ್ ಮೇಡಮ್, ಹಿಂಗೊಂದು ಇದೊಂದು ಸಾಮಾನ್ಯ ಏನು ಅಂದರೆ, ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಂಗೊಂದು ಫ್ಯಾಮಿಲಿ ಇದೆ, ಮಗು ಇದೆ, ನಾನು ರೊಟೀನ್ ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ಭಾಳ ಜನ ಹುಡುಗಿರಿಗೊಂದು ಏನಂದ್ರೆ, ಐ ನಂಗೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ವೇನೋ, ನಂಗೆ ಓದ್ಬೇಕು ಅಂತಿತ್ತು ಮೇಡಮ್, ಮದುವೆ ಆಯ್ತು, ಅಷ್ಟೊತ್ತಿಗೆ ಬಿಟ್ಬಿಟ್ಟೆ, ಇಲ್ಲ ಮೇಡಮ್ ನಂಗೆ ಕೆಲಸ ಹೋಗ್ಬೇಕು ಅಂತಾನೆ ಶುರು ಮಾಡಿದೆ, ಜಾಯ್ನೂ ಆಗ್ತಾ ಇದ್ದೆ, ಅಷ್ಟೊತ್ತಿಗೆ ಮಗು ಆಯ್ತು, ಬಿಟ್ಬಿಟ್ಟೆ, ನಂಗೆ ಅದೆಲ್ಲ ಹ್ಯಾಂಡಲ್ ಮಾಡೋದು ಕಷ್ಟನ ಅಂತ ಒಂದಷ್ಟು ಕ್ವೆಶನ್ಸ್ಗಳಿರುತ್ತೆ. ನೀವು ಮಾತಾಡ್ತಾ ಮಾತಾಡ್ತಾ ನಾವು ವಿ ಕಮ್ ಟು ನೋ, ಅವ್ರಿಗೊಂದು 2 ವರ್ಷದ ಮಗು ಇದೆ, ರೊಟೀನ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಜೊತೆಗೆ ಇನ್ನೊಂದು ಏನು ಗೊತ್ತಾ, ಅವ್ರಿಗೆ ಈಗ ಟ್ರಾನ್ಸ್ಫರ್ ಆಗಿದೆ. ಇದೆಲ್ಲವನ್ನು ನಿಭಾಯಿಸೋದಕ್ಕೆ ನೀವು ಹೇಳಿದ್ರಿ ಏನಿಲ್ಲ, ನಾನು ಮಾಡಬೇಕು ಅನ್ನೋ ಹಠ ಇರಬೇಕು ಅಂತ, ಅಂಥ ಹುಡುಗಿರಿಗೆ ಏನಾದರೂ ವಿಶೇಷ ಹೇಳೋದಾದರೆ ಮೇಡಮ್, ಇವಾಗ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರುವಾಗ ಯಾರು ಜೆಂಡರ್ ಇದು ಮಾಡಬಾರ್ದು, ಮೇಲ್ ಆಗಲಿ ಫಿಮೇಲ್ ಆಗಲಿ, ಅವ್ರಿಗೆ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ವರ್ಕ್ ಮಾಡ್ತಾ ಇದ್ರೆ ಮೆಂಟಲ್ ಹೆಲ್ತ್ನು ಸರಿಯಾಗಿರುತ್ತೆ, ಯಾವುದೇ ಕೆಲಸ ಆಗಲಿ ಟಫ್ ಅಂತ ಅಂದ್ರೂ ಇದ್ದೇ ಇರುತ್ತೆ, ಪ್ರೆಷರ್ ಅಂದ್ರೂ ಇದ್ದೇ ಇರುತ್ತೆ, ಅದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಲೇಡೀಸ್ ಫೀಮೇಲ್ಸ್ಗೆ ನಾನು ಹೆಚ್ಚಾಗಿ ಹೇಳೋದಂತಂದರೆ, ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ಬ್ಯಾಂಕ್ ಜಾಬ್ ಯಾವಾಗ್ಲೂ ಇದು ಫೇವರ್ ಆಗಿರುತ್ತೆ ಲೇಡೀಸ್ಗೆ ಅಂತ ಹೇಳ್ತೀನಿ. ಯಾಕಂತಂದರೆ ನಿಮಗೆ ಇದರಲ್ಲಿ ಪ್ರೆಷರ್ ಇರಲ್ಲ, ವರ್ಕ್ ಆರಾಮಾಗಿ ಮಾಡ್ಬೋದು, 10 to 5 ಟೈಮಿಂಗ್ಸ್ ಇರುತ್ತೆ. ಬೇರೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ನಾವು ಲೇಡೀಸ್ಗೆ. ಸೊ ಪ್ರಿಫರ್ ಮಾಡಿ, ಎಲ್ಲ ಎಕ್ಸಾಮ್ ಬರೀರಿ. ನಿಮಗೆ ಬಂದು ಇಲ್ಲಿ ಕೋಚಿಂಗ್ ಕ್ಲಾಸಸ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ಸ್ ಇರುತ್ತೆ, ಕ್ಲಾಸಿಕ್ನವ್ರದ್ದೆ ಯೂಟ್ಯೂಬ್ ಚಾನಲ್ ಇದೆ, ಮತ್ತು ಸ್ಪರ್ಧಾಸ್ಫೂರ್ತಿ ಅಂತ ಹೇಳಿ ಮ್ಯಾಗ್ಝಿನ್ ಇದೆ, ಈ ಮ್ಯಾಗ್ಝಿನ್ ಓದಿ. ಇದನ್ನೆಲ್ಲ ಮಾಡ್ತಾ ನಿಮ್ಮ ಕರೆಂಟ್ ಅಫೇರ್ಸ್ ಎಲ್ಲ ಮಾಡಿಕೊಂಡು ನೀವು ಎಕ್ಸಾಮ್ ಬರೀಬಹುದು. ಮನೆಯಲ್ಲಿ ಕೂತ್ಕೊಂಡೇ ಮಾಕ್ ಟೆಸ್ಟ್ ಎಲ್ಲ ಇರುತ್ತೆ, ಮಾಕ್ ಟೆಸ್ಟ್ ಡೈಲಿ ಮಾಡ್ತಾ ಇರಿ. ಇಲ್ಲಿ ಬಂದು ಮಾಡೋಕ್ಕಾಗಿಲ್ಲ, ನನಗೆ ಕೋಚಿಂಗ್ ಕ್ಲಾಸಿಗೆ ಹೋಗೋಕ್ಕೆ ಆಗಲ್ಲ, ನನಗೆ ದೂರ ಇದೆ, ಮಾಡೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಕೂತು ಸೆಲ್ಫ್ ಸ್ಟಡಿ ಮಾಡ್ಬೋದು. ಇದರಲ್ಲಿ ಎಲ್ಲ ಲೆಕ್ಚರ್ಸು ನಿಮಗೆ ಸ್ಟಾರ್ಟಿಂಗಿಂದ ಹೇಳಿ ಚಾಪ್ಟರ್ 1, 2, 3 ಅಂತ ಎಲ್ಲ ಸಿಲೆಬಸ್ ಕವರ್ ಮಾಡಿರ್ತಾರೆ. ಮತ್ತು ಎಂಡ್ ಆಫ್ ದ ಮೇ ಅವ್ರ ಕ್ವೆಶನ್ ಇಯರ್ಸ್ ಎಮ್ ಸಿ ಕ್ಯೂಸ್ ಇರುತ್ತೆ, ಎಮ್ ಸಿ ಕ್ಯೂಸ್ ನೀವು ಪ್ರಾಕ್ಟೀಸ್ ಮಾಡಿ, ಪ್ಲಸ್ ಮಾಕ್ ಟೆಸ್ಟಸ್ ಇರುತ್ತೆ. ಮಾಕ್ ಟೆಸ್ಟ್ ಡೈಲಿ ಒಂದು ಮಾಕ್ ಟೆಸ್ಟ್ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಸೆಲ್ಫ್ ಸ್ಟಡಿ ಮಾಡ್ತಾನೆ ಇದನ್ನು ಮಾಡ್ಬೋದು. ಇದಕ್ಕೆ ನಿಮ್ಮದೇ ಆದ ನೀವು ಟೈಮಿಂಗ್ಸ್ ನೀವು ಸೆಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೀವು ಬೆಳಗ್ಗೆ 10 to 5 ನೀವು ಕೊಡಬೇಕಂತ ಇಲ್ಲ, ನೈಟ್ ನೀವು ಎಷ್ಟು ಟೈಮ್ ನೀವು ನಿಮ್ಮದು ಸೆಲ್ಫ್ ಸ್ಟಡಿ ಕೊಡ್ತಿರೋ ಅದೇ ಟೈಮಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಮತ್ತು ಇವಾಗಿನ ಇದಕ್ಕೆ ಎಲ್ಲರೂ ಜಾಬ್ ಮಾಡಲೇಬೇಕು ಮೇಡಮ್. ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕಂತಂದ್ರೆ ಜಾಬ್ ಈಸ್ ನೆಸೆಸರಿ ಫಾರ್ ಎವ್ರಿ ವುಮನ್ ಆ್ಯಂಡ್ ಮ್ಯಾನ್ ಓಕೆ ಅಂತ ಹೇಳ್ತೀನಿ. ಓಕೆ, ಎಸ್ ಮ್ಯಾಮ್ ಮಾತಾಡ್ತಾ ಹೇಳಿದ್ರಿ ಸ್ಪರ್ಧಾ ಸ್ಫೂರ್ತಿ ಇದೆ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಎಸ್ ವಿ ಆರ್ ಪ್ರೌಡ್ಲಿ ಇಂಟ್ರೊಡ್ಯೂಸಿಂಗ್ ಅವರ್ ಆ್ಯಪ್. ನಾವು ನಮ್ಮ ಆ್ಯಪನ್ನು ವೆರಿ ಸೂನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಆ್ಯಪಿನ ಫೆಸಿಲಿಟೀಸ್ಗಳೇನು ಅಂದರೆ, RRB ಎಕ್ಸಾಮ್ ಯಾವುದೇ ಎಕ್ಸಾಮ್ ಆಗಿರಲಿ, PCPSI ಯಾವುದೇ ಎಕ್ಸಾಮ್ಗಳಿಗೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡೋದಕ್ಕೆ ಅವಕಾಶ. ಯಾಕಂದರೆ ಆ್ಯಸ್ ಯು ಆಲ್ವೇಸ್ ಸೇಡ್, ನೀ ಹೇಳ್ತೀರಿ ಆವಾಗವಾಗ ಹೇಳ್ತಾ ಇದ್ರಿ ಇಂಟರ್ವ್ಯೂವಲ್ಲಿ, ಏನಂದರೆ
ಮಾಕ್ ಟೆಸ್ಟ್ಗಳಿಗೆ ತುಂಬಾನೇ ಚಾನ್ಸಸ್ ಇರುತ್ತೆ, ನಮ್ಮ ಲೆವೆಲ್ ಗೊತ್ತಾಗ್ತದೆ ಅಂತ ಹೇಳಿ ಯಾರು ಧಾರವಾಡದಲ್ಲಿಲ್ವೋ ಆ ಸ್ನೇಹಿತರಿಗೋಸ್ಕರ ಅಂದರೆ ಈಗ ಆನ್ಲೈನಲ್ಲಿ ಅವರು ಎಕ್ಸಾಮನ್ನು ಬರೀಬಹುದು. ಮತ್ತು ನಾವು ಅವಕಾಶಗಳು ಹೇಗಿದೆ ಅಂದರೆ ಅವರು ಎಕ್ಸಾಮನ್ನು ಅಟೆಂಡ್ ಮಾಡಿದ ವೆರಿ ನೆಕ್ಸ್ಟ್ ಮೂಮೆಂಟ್ ಅವರಿಗೆ ಎಷ್ಟು ಅಂಕಗಳು ಬಂತು ಅಂತ ಹೇಳಿ, ಮಾಕ್ ಇದೆ, ಆಫ್ಲೈನ್ ಇದೆ, ಆನ್ಲೈನ್ ಎಕ್ಸಾಮ್ಸ್ಗಳಿದೆ. ಸೊ ಈ ಅವಕಾಶಗಳನ್ನೆಲ್ಲ ಕೊಟ್ಟಿದ್ದೀವಿ. ನೀವು ಸ್ಟೂಡೆಂಟ್ ಆಗಿದ್ದಾಗ ಪ್ರಾಬಬ್ಲಿ ಈ ಥರದ ಅವಕಾಶಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ಹೌದು, ಇಷ್ಟೆಲ್ಲ ಅವಕಾಶ ಇದೆ, ಬ್ಯಾಂಕಿಂಗ್ ಎಕ್ಸಾಮ್ ಬರುವಂಥ ಸ್ನೇಹಿತರಿಗೆ ಏನು ಹೇಳ್ತೀರಿ? ಇವಾಗ ನೋಡಿ, ಮನೆಯಲ್ಲಿ ನೀವು ಸ್ಟಡಿ ಮಾಡ್ತೀರಾ ಅಥವಾ ನೀವು ಯಾವುದೋ ಕೋಚಿಂಗ್ ಸೆಂಟ್ರಿಗೆ ಬಂದು ನೀವು ಕೋಚಿಂಗ್ ತಗೋತಾ ಇದ್ದೀರಾ ಅಂತಂದ್ರೂ ನಿಮ್ಮದು ಸೆಲ್ಫ್ ಎಫರ್ಟ್ ಅಂತೂ ಬೇಕೇ ಬೇಕಾಗುತ್ತೆ. ಈ ಥರ ನೀವು ಯೂಟ್ಯೂಬ್ ಚಾನಲಲ್ಲಿ ಇರೋದು ಏನು ಲೆಕ್ಚರ್ ಆಗಲಿ ಮಾಕ್ ಟೆಸ್ಟ್ ಆಗಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಡೇ ಟು ಡೇ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನಿಮಗೆ ಅದು ಎಕ್ಸಾಮ್ ಫಿಯರ್ ಅಂತ ಇರುವುದಿಲ್ಲ. ನೀವು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿ ಆವಾಗಲೇ ಇಮಿಡಿಯೇಟ್ ನಿಮಗೆ ಕ್ವೆಶನ್ಸ್ ಅಟೆಂಡ್ ಮಾಡಿದ ತಕ್ಷಣ, ಎಕ್ಸಾಮ್ ಅಟೆಂಡ್ ಮಾಡಿದ ತಕ್ಷಣ ಎಷ್ಟು ಮಾರ್ಕ್ಸ್ ಬಂತು ಅಂತಂದರೆ ನಿಮ್ಮದು ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಜಾಸ್ತಿ ಆಗಿ ಎಕ್ಸಾಮ್ ನೀವು ಕಂಡಕ್ಟ್ ಮಾಡಿದಾಗ ಅಷ್ಟು ಟಫ್ ಅಂತ ಅನಿಸೋದಿಲ್ಲ. ಪ್ಲಸ್ ನೀವು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ ಮಾಡಿ ಆ ಕ್ವೆಶನ್ಸ್ ಬಂದಾವಾಗ ಅದೇ ಪ್ಯಾಟರ್ನ್ ಕ್ವೆಶನ್ ಬಂದಾವಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ, ಕ್ವಿಕ್ ನಿಮಗೆ ಏನಾಗ ಸೊಲ್ಯೂಷನ್ ಗೊತ್ತಾಗ್ಬಿಡುತ್ತೆ. ಸೊ ಮಾಕ್ ಟೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಡೈಲಿ ಒನ್ ಮಾಕ್ ಟೆಸ್ಟ್ ಈಸ್ ವೆರಿ ಕಂಪಲ್ಸರಿ ಮಾಡಿ. ಇದರಿಂದ ನಿಮ್ಮದು ರೀಸನಿಂಗ್ ಆಗಲಿ ಅಥವಾ ಕ್ವಾಂಟಿಟೇಟಿವ್ ಕ್ವೆಶನ್ಸ್ಗೆ ಇದು ಮಾಡೋದಾಗಲಿ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ಯೂಟ್ಯೂಬ್ ಚಾನಲ್ ಮತ್ತು ಈ ಮಾಕ್ ಟೆಸ್ಟ್ ಆನ್ಲೈನ್ ಇರೋದ್ರಿಂದ ಇವಾಗಿನ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾವಿರುವಾಗ ನಾವಿನ್ನೂ ಪೇಪರಲ್ಲಿನೇ ಕೌಂಟ್ ಮಾಡ್ತಾ ಇರ್ತಿದ್ವಿ. ಅದು ಸ್ವಲ್ಪ ಏನಾಗುತ್ತೆ, ಡೈರೆಕ್ಟ್ ನಾವು ಎಕ್ಸಾಮ್ ಹೋದ ತಕ್ಷಣ ಟೈಮಿಂಗ್ ಸೆಟ್ ಆಗೋದಿಲ್ಲ ಮತ್ತು ನಮ್ಮದು ಕ್ವಿಕ್ ರೆಸ್ಪಾನ್ಸ್ ಬರೋದಿಲ್ಲ. ಸ್ವಲ್ಪ ಕಂಪೇರ್ ಟು ಮಾಡಿದಾಗ ಸ್ವಲ್ಪ ಸ್ಲೋ ಆಗುತ್ತೆ. ಆ ಸ್ಲೋನೇ ಸ್ಪೀಡ್ ಮಾಡುತ್ತೆ ಈ ಮಾಕ್ ಟೆಸ್ಟ್ ನಾವು ಮಾಡೋದ್ರಿಂದ, ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಎಸ್ ಸ್ನೇಹಿತರೆ, ಇಷ್ಟೊತ್ತು ನಾವು ನಿಮಗೆ ಅಂದರೆ ಎಲ್ರಿಗೂ ಅದೊಂದು ಪ್ರಶ್ನೆ ತಲೆಯಲ್ಲಿತ್ತು, ಬ್ಯಾಂಕಿಂಗ್ ಎಕ್ಸಾಮ್ ಅಂದರೆ ಒಂದು ಏನಿರಬಹುದು ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಏನು ನಮ್ಮ ತಲೆಯಲ್ಲಿತ್ತು. ಅದರ ಪಾಸಿಬಿಲಿಟೀಸ್ನ ಏನಿರಬೇಕು, ಹೇಗೆ ಓದಬೇಕು, ಎಲ್ರಿಗೂ ಅವಕಾಶ ಇದೆ, ತಲೆ ಕೆಡಿಸ್ಕೊಳ್ಬೇಡಿ. ಡಿಗ್ರೀಲಿ ಒಂದು 60% ಮಾಡಿದರೆ ನಮ್ಮ ಪ್ರಾಕ್ಟೀಸು ನಮ್ಮನ್ನು ಖಂಡಿತ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಸ್ಕೇಲ್ ಒನ್ ಆಫೀಸರ್ ಶಾಲಿನಿ ಮೇಡಮ್ ನಮ್ಮ ಜೊತೆಗೆ ಎಲ್ಲ ಅವಕಾಶಗಳನ್ನು ಸಾಧ್ಯತೆಗಳನ್ನು ಹೇಳಿದರು. ಹಾಗಿದ್ರೆ ಇವತ್ತಿನ ಈ ಸಂದರ್ಶನ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ ಕುರಿತಾಗಿ ಒಂದಷ್ಟು ಗೊಂದಲಗಳನ್ನು ಪರಿಹಾರ ಮಾಡಿದೆ, ಒಂದಷ್ಟಲ್ಲ ಆ್ಯಕ್ಚುಲಿ ನಿಮಗಿರುವಂಥ ಆಲ್ಮೋಸ್ಟ್ ಗೊಂದಲಗಳನ್ನು ಪರಿಹಾರ ಮಾಡಿದ್ದೀವಿ ಅಂತ ಭಾವಿಸ್ತೇನೆ. ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಏನನ್ನು ಓದಬೇಕು, ಅವಕಾಶಗಳು ಎಷ್ಟಿದೆ, ಎಲ್ಲವನ್ನು ನಿಮಗೆ ಸ್ಕೇಲ್ ಒನ್ ಆಫೀಸರ್ ಆಗಿರ್ತಕ್ಕಂಥ ಶಾಲಿನಿ ಸಜ್ಜನ್ ಮೇಡಮ್ ಅವ್ರು ಹೇಳಿದ್ದಾರೆ. ಹಾಗಾದರೆ ಈ ಒಂದು ಇಂಟರ್ವ್ಯೂ ನಿಮ್ಮೆಲ್ಲ ಸ್ನೇಹಿತರಿಗೆ ತಲುಪಿಸಿ, ಎನಿ ಡಿಗ್ರಿ, ಯಾರು ಡಿಗ್ರಿಯಲ್ಲಿ 60% ತೊಗೊಂಡಿದ್ದಾರೆ ಅವರೆಲ್ಲರೂ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್. ಒಂದಷ್ಟು ಬ್ಯಾಂಕಿಂಗ್ ಗುಮ್ಮ ಇನ್ನು ನಮಗೆ ಕಾಡಲ್ಲ ಅಂತ ಭಾವಿಸ್ತಾ ಎಲ್ಲ ಸ್ನೇಹಿತರಿಗೆ ಈ ಸಂದರ್ಶನವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಹೊಸ ಸ್ನೇಹಿತರು ತಪ್ಪದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಇನ್ನಷ್ಟು ಹೊಸ ಸಾಧಕರು ನಮ್ಮ ಸ್ನೇಹಿತರ ಜೊತೆಗೆ ನಿಮಗೆ ಸಿಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.